ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ರು ಬಂದಿರ್ತಾರೆ ಸರ್ಕಾರ ರಚನೆ ಮಾಡ್ತಕ್ಕಂಥ ಏನು ರಾಜ್ಯದಲ್ಲಿ ಕೊಡುಗೆ ಕೊಟ್ಟವರ ಜನ ಪ್ರತಿಯಲ್ಲಿ ಬೀದಿ ಬೀದಿ ಒಳಗೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ಜನಕ್ಕೆ ಇರ್ತಕ್ಕಂಥ ಬೇಸರ ಏನಿದೆಯಲ್ಲ ಎಲ್ಲಿಂದ ಮಾಡ್ತಾರೆ ಸ್ಯಾಟಲೈಟ್ ಟೌನು 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ 5 ಸ್ಯಾಟಲೈಟ್ ಟೌನ್ಗಳನ್ನು ಮಾಡಬೇಕು ಅಂತ ಹೋದೆ ಉಪನಗರಗಳನ್ನ ನಿರ್ಮಾಣ ಮಾಡಬೇಕು ಅಂತ ಬಿಡದಿ ಹತ್ರ 9000 ಎಕರೆನಲ್ಲಿ ಒಂದು ಸ್ಯಾಟಲೈಟ್ ಟೌನಿಗೆ ಕ್ಲಿಯರೆನ್ಸು ಕೊಟ್ಟೆ ಅದಕ್ಕೆ ಕಾಂಗ್ರೆಸ್ ನಾಯಕರುಗಳು ಅದೇನೋ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತೇಳಿ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಸಿಬಿಟ್ರು ಇವತ್ತು ಬೆಂಗಳೂರು ನಗರ ಎಲ್ಲಿಗೆ ತಂದಿಟ್ಟವ್ರೀಗ ಇದೆಲ್ಲ ದೂರದೃಷ್ಟಿಯಿಂದ ಕೆಲವು ತೀರ್ಮಾನ ಮಾಡಿದ್ದೆ 10-12 ವರ್ಷ ಆಯಿತು ನಾನು ತೀರ್ಮಾನ ಕೊಟ್ಟು ಸ್ಯಾಟಲೈಟ್ ಟೌನ್ ಬಗ್ಗೆ ಈಗ ಇವರು ಸ್ಯಾಟಲೈಟ್ ಟೌನ್ ಮಾಡ್ತಾರೆ ನೆಲಮಂಗಲದ ಹತ್ರ ಸ್ಯಾಟಲೈಟ್ ಟೌನು ಮಾಡೋದಕ್ಕೆ ಮುಂಚೆನೇ ಆಗಲೇ ಬೆಳ್ಕೊಂಡು ಹೋಗ್ತಾ ಇದೆ ನೆಲಮಂಗಲವೆ ಬೆಂಗಳೂರು ನೆಲಮಂಗಲ ಎರಡೂ ಹೆಚ್ಚು ಕಡಿಮೆ ಮರ್ಜಿಯಾಗಿ ಹೋಗಿದೆ ಇವರಿನಲ್ಲಿ ಈಗ ಸ್ಯಾಟಲೈಟ್ ಟೌನ್ ಹೋಗ್ತಾರೆ ಬರೀ ಬಾಯಲ್ಲಿ ಹೇಳೋದಕ್ಕೆ ನೀವು ಎತ್ತಿನ ಒಳೆ ಮುಂದಿನ ಚುನಾವಣೆ ಕೊಡ್ತೀವಿ ಅಂತ ಹೇಳಿಲ್ವಾ ಚುನಾವಣೆಗಿಂತ ಮುಂಚೆ 24,000 ಕೋಟಿ ದುಡ್ಡು ಖರ್ಚು ಮಾಡಿ ಎತ್ತಿನ ಒಳೆ ಮುಗಿಸಿ ನೀರು ತರ್ತೀವಿ ಅಂತ ಹೇಳೋರು ಇನ್ನು 5 ತಿಂಗಳಲ್ಲಿ ಇನ್ನು 11,000 ಕೋಟಿ ದುಡ್ಡು ಖರ್ಚು ಮಾಡ್ತಾರೆ ಅದು ಎಲ್ಲಿಟ್ಟವ್ರು ದುಡ್ಡನ್ನ ಇವರು ಎತ್ತಿನ ಒಳೆ ತರಕ್ಕಿಲ್ಲಿಗೆ ಅವ್ರು ಯಾವ ಚುನಾವಣೆಯಲ್ಲಿ ಹೇಳೋರೋ ಗೊತ್ತಿಲ್ಲ ಈ ಚುನಾವಣೆ 23 ಚುನಾವಣೆಗೆ ಹೇಳೋರು 28 ಚುನಾವಣೆಗೆ ಹೇಳೋರು ಇಲ್ಲ ಅದ್ರ ಮುಂದೆ ಇನ್ನು 33ಕ್ಕಿದೆಯಲ್ಲ ಆ ಚುನಾವಣೆ ಎಷ್ಟು ನೀರು ತರ್ತೀವಿ ಅಂತ ಹೇಳೋರು ಅದು ಅವರೇ ಹೇಳ್ಕೋಬೇಕಪ್ಪ